ಅರ್ಧ ಎಕರೆಗೆ ಮಿನಿಮಮ್ ಅಂದ್ರೂ ಒಂದು 10-12 ಚೀಲ ಶುಂಠಿ ಬೇಕು. ಭೂಮಿ ಎಷ್ಟು ಉಳುಮೆ ಮಾಡ್ತೀವಿ ಅಷ್ಟು ಚೆನ್ನಾಗಿ ಪೈರ್ ಬರುತ್ತೆ. ಯಾವ ತರ ಸಾಕ್ತೀವಿ ಅದೇ ತರ ಶುಂಠಿ ಸಾಕ್ಬೇಕು. 2 ತಿಂಗಳು ಮಿನಿಮಮ್ ಅಂದ್ರೆ ಶುಂಠಿ ಭೂಮಿ ಒಳಗೆ ಇರಬೇಕು. ಮಾರ್ಕೆಟ್ ಅಲ್ಲಿ ಇವಾಗ 5,500 ರಿಂದ 6,000 ಐತೆ. ಈಗಿನ ರೇಟ್ 5,000 ಅಂದ್ರೆ 5 ಲಕ್ಷ, ಖರ್ಚು ಆದ್ರೆ 1-3 ಲಕ್ಷ ಸಿಗುತ್ತೆ. ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್, ನಾನು ಚೈತ್ರ. ಸೊ ಸ್ನೇಹಿತರೆ, ನಾವಿವತ್ತು ಹಾಸನದ ಜುಟ್ನಳ್ಳಿಗೆ ಬಂದಿದ್ದೀವಿ. ಸೊ ಇವತ್ತು ನಾನು ನಿಮಗೆ ಶುಂಠಿ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀನಿ. ಸೊ ಈ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆಗೆ ನೇತ್ರ ಅವರು ಇದ್ದಾರೆ. ಸುಮಾರು 6 ವರ್ಷಗಳಿಂದ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಕೃಷಿ ಅಂತ ಬಂದಾಗ ಜೊತೆಗೆ ಕೂಲಿಯನ್ನು ಕೂಡ ಮಾಡ್ತಾರೆ. ಇವತ್ತು ಶುಂಠಿ ಕೃಷಿ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಬನ್ನಿ, ಅವರನ್ನು ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ. ಸೊ ಈಗ ಶುಂಠಿ ಕೃಷಿ ಅಂತ ಬಂದರೆ, ಸೊ ನಾವು ಮಿನಿಮಮ್ ಒಂದು ಎಷ್ಟು ಎಕರೆಲಿ ಮಾಡ್ಬೋದನ್ನು ಮಾಡ್ಬೋದು? ನಮ್ಮ ಧೈರ್ಯ ಎಷ್ಟು ಅಂದ್ರೆ 1-5 ಎಕರೆವರೆಗೂ ಮಾಡ್ತಾ ಇರ್ಬೋದು. ಓಕೆ. ಸೊ ಈಗ ನಾವಿರೋ ಫಾರ್ಮ್ ಎಷ್ಟು ಎಕರೆ? ಇದು 1/2 ಎಕರೆ. ಇದು 1/2 ಎಕರೆ. ಓಕೆ. ಸೊ ಈಗ 1/2 ಎಕರೆಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಸೊ 1/2 ಎಕರೆಯಲ್ಲಿ ಎಷ್ಟು ಗೆಡ್ಡೆಗಳನ್ನ ಹಾಕ್ಬೇಕು? ಹೆಂಗೆ ಶುಂಠಿ ಕೃಷಿನ ಹೆಂಗ್ ಮಾಡ್ಬೇಕು ನಾವು? ಗೆಡ್ಡೆ ಅಂದ್ರೆ ಒಂದು 1/2 ಎಕರೆಗೆ ಮಿನಿಮಮ್ ಅಂದ್ರೂ ಒಂದು 10-12 ಚೀಲ ಶುಂಠಿ ಬೇಕು. ಅದನ್ನೆಲ್ಲ ಫಸ್ಟ್ ಉಸ್ತಿ ಎಲ್ಲ ಎಜ್ಜಿ ರೆಡಿ ಮಾಡ್ಕೊಂಡು ಜೋಡಿಸ್ಬೇಕು. ಜೋಡಿಸ್ಬಿಟ್ಟು ಭೂಮಿ ಎಲ್ಲ ನಮ್ಮ ಫಸ್ಟ್ ಉಕ್ಕೆಲ್ಲ ಹೊಡ್ಕೊಂಡು ಗೊಬ್ಬರ ಇವೆಲ್ಲ ಸೌಲಭ್ಯ ಮಾಡ್ಬೇಕು. ಮಾಡ್ಬಿಟ್ಟು ಆಮೇಲೆ ಬೆಡ್ ಒಡಿಸಿ ಶುಂಠಿ ಎಲ್ಲ ಅದ ಒಂದು ವಾರ ಎಲ್ಲ ರೆಡಿ ಮಾಡಿರ್ತೀವಲ್ಲ 20 ದಿನ ಎಲ್ಲ, ಅದನ್ನೆಲ್ಲ ಶುಂಠಿನ ಹಸುಗಳಲ್ಲಿ ಬೆಡ್ ಒಡಿಸಿ ಕೈಯಲ್ಲಿ ನಾಟಿ ಮಾಡಿಸ್ಬೇಕು. ಸರಿ, ಉಳುಮೆ ಮಾಡ್ಬೇಕು? ಉಳುಮೆ ಒಂದು 3-4 ಸರಿ ಮಾಡ್ಸಾರು 5-6 ಸರಿ ಮಾಡಿಸ್ತಾರೆ. ನೀಟಾಗಿ ಭೂಮಿ ಯಾವ ತರ ಬರ್ಬೇಕು ಅನ್ನೋ ತರ ಮಾಡಿಸ್ತಾರೆ. ಅದರಿಂದ ಭೂಮಿ ಎಷ್ಟು ಉಳುಮೆ ಮಾಡ್ತೀವಿ ಅಷ್ಟು ಚೆನ್ನಾಗಿ ಪೈರ್ ಬರುತ್ತೆ. ಪೈರ್ ಬಂದಾಗ ಆಗ ಏನ್ ಮಾಡ್ತಾರೆ, ನಾಟಿ ಅವಾಗ ಅವಾಗ ಔಷಧಿ ಬೆಡ್ ಗೊಬ್ಬರ ಮತ್ತು ಔಷಧಿ ಮತ್ತು ಮಣ್ಣು ಹಾಕ್ಸೋದು ಎಲ್ಲ ನಾವು ಅವಾಗ ಮಾಡ್ತಾ ಇರ್ಬೇಕು. ಅದಕ್ಕೆ ಇಂಥ ಮಣ್ಣು ಏನಾದರೂ ಇದೆಯಾ? ಈಗ ಕಪ್ಪು ಮಣ್ಣು, ಕೆಂಪು ಮಣ್ಣು ಎಲ್ಲ ಥರನೂ ಇದೆ. ಎಲ್ಲ ಥರನೂ ಇದೆ ಅಂದರೆ ಕೆಬ್ಬೆದ್ರಲ್ಲಿ ಒಂಥರ ಬರುತ್ತೆ, ಬೀಳ್ಮಣ್ಣಲ್ಲಿ ಒಂಥರ ಬರುತ್ತೆ, ಕಲ್ಲು ನುರುಜ್ ಮಣ್ಣಲ್ಲಿ ಒಂಥರ ಬರುತ್ತೆ, ಎಲ್ಲದರಲ್ಲೂ ಏರಿವೇಷನ್ ಇರುತ್ತೆ. ಅದರಲ್ಲಿ ಕೆಬ್ಬೆದ್ರಲ್ಲಿ ಒಂದು 1/2 ಎಕರೆಗೆ ಮಿನಿಮಮ್ ಅಂದ್ರೂ 70-80 ಚೀಲ ಆ ಥರ ಎಲ್ಲ ಬೆಳಿಬೋದು. ಜರ್ಗ್ ನೆಲದಲ್ಲೆಲ್ಲ ಮಾಮೂಲಿ 30-40 ಚೀಲ ಅದು ಬೆಳ್ದ ಥರ ಅದು ಐಟಮ್ ಒಟ್ಟಲ್ಲಿ ಅದು ಮಿನಿಮಮ್ ಅಂತ ಅಂದ್ರೂ 2 ತಿಂಗಳಾರು ಇರಲೇಬೇಕು ಮಿನಿಮಮ್ ಭೂಮಿ ಒಳಗಡೆ. ಅದನ್ನ ಶುಂಠಿಗೆ ತಿಂಗಳು ಔಷಧಿ ಹಾಕ್ಸ್ತಾ ಇರಬೇಕು, ಔಷಧಿ ಹೊಡಿತಾ ಇರಬೇಕು, ನೀರು ಹೊಡಿತಾ ಇರಬೇಕು, ಮಣ್ಣು ಹಾಕ್ಸ್ತಾ ಇರಬೇಕು, ಗೊಬ್ಬರ ಹಾಕ್ಸ್ತಾ ಇರಬೇಕು. ಸೌಲಭ್ಯ ಅಂತೂ ಮಕ್ಕಳು ಇದು ಮಾಡ್ದಾಗ ಮಾಡ್ಬೇಕು. ಓಕೆ. ಈಗ ನಾವು ಅಷ್ಟು ಈಗ 12 ಕೆಜಿ ಏನು ಗೆಡ್ಡೆ ತರಬೇಕು ಅಂದರೆ ತಂದಾದ್ಮೇಲೆ ಹೆಂಗೆ ಏನು ನಾಟಿ? ಡೈರೆಕ್ಟ್ ನಾಟಿನ ಹೆಂಗೆ? ಡೈರೆಕ್ಟ್ ನಾಟಿ ಇಲ್ಲ, ಶುಂಠಿ ತಗೊಂಬರ್ಬೇಕು. ತಂದ್ಬಿಟ್ಟು ಅದನ್ನ ಲೇಬರ್ ಕೊಟ್ಟು ಅದನ್ನ ಕ್ಲೀನ್ ಮಾಡಿಸ್ಬೇಕು, ಗಲೀಜೆಲ್ಲ ಇರ್ತದೆ ಕ್ಲೀನ್ ಮಾಡಿಸ್ಬೇಕು, ಮತ್ತು ಔಷಧಿ ತರಬೇಕು. ಅದಕ್ಕೆಲ್ಲ ಏನೇನು ಮೆಡಿಸಿನ್ ಅವರೇ ಕೊಡ್ತಾರೆ, ಅದನ್ನೆಲ್ಲ ಒಂದು ಟಬ್ಬು ಕಲಸ್ಕೋಬೇಕು. ಕಲಸ್ಕೊಂಡು ಶುಂಠಿ ಎಲ್ಲ ಡಿವೈಡ್ ಮಾಡ್ಕೊಂಡು ಅದನ್ನ ಶುಂಠಿನ ಚೀಲ ಮಾಡ್ಬಿಟ್ಟು 30-30 ಕೆಜಿ ಚೀಲ ಮಾಡ್ಬಿಟ್ಟು ಶುಂಠಿಗೆ ಬಿಡ್ಬೇಕು, ನೀರೊಳಗೆ ಬಿಡ್ಬೇಕು ಔಷಧಿ ಒಳಗೆ. ಔಷಧಿ ಒಳಗೆ ಬಿಟ್ಬಿಟ್ಟು ಅದೊಂದು 1/2 ಗಂಟೆ ಬಿಟ್ಬಿಟ್ಟು ಅದನ್ನೆಲ್ಲ ಎತ್ತಬೇಕು. ಎತ್ತಬಿಟ್ಟು ಅದನ್ನೆಲ್ಲ ಅಂತ ನೆಳ್ಳಿಗೆ ಜೋಡಿಸ್ಬೇಕು. ಜೋಡಿಸಿ ಸ್ವಲ್ಪ ದಿನ ಆದ್ಮೇಲೆ ಒಂದು 20 ದಿನ ಮಿನಿಮಮ್ ಪಜನ 20 ದಿನ ಮಡಗ್ಬಿಟ್ಟು ಆಮೇಲೆ ಹೊಲ ಎಲ್ಲ ಉಳುಮೆ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನಾಟಿ ಮಾಡಿಸ್ಬೇಕು. ಓಕೆ. ನಾಟಿ ಮಾಡಿಸ್ಬಿಟ್ಟು ಆಮೇಲೆ ಅದೊಂದು ತರಗೆಲ್ಲ ಮುಚ್ಚಿ ನೀಟಾಗೆಲ್ಲ ರೆಡಿ ಮಾಡಿದ್ಮೇಲೆ 20 ದಿನ ತಿಂಗಳೊಳಗೆಲ್ಲ ಕಳೆ ಜಾಸ್ತಿ ಬರುತ್ತೆ. ಸೊ ಶುಂಠಿ ಬಂದಿರಕ್ಲ ಅದ್ರೊಳಗೆಲ್ಲ ಔಷಧಿ ಬರುತ್ತೆ, ಅದಕ್ಕೆ ಔಷಧಿ ಹೊಡೆದ್ಬಿಡೋ ಫುಲ್ಲು. ಕಳೆ ಇರಬಾರ್ದು ಅವಾಗೆಲ್ಲ ನೀಟಾಗೆಲ್ಲ ಔಷಧಿ ಎಲ್ಲ ಹೊಡೆದ್ಮೇಲೆ ಗಿಡಗಳೆಲ್ಲ ಸತ್ತೋಗ್ತವೆ. ಸತ್ತೋಗಿ ನೆಕ್ಸ್ಟ್ ಶುಂಠಿ ಬಂದಾಗ ಇನ್ನ ಔಷಧಿ ಹೊಡೆಯಂಗಿಲ್ಲ ಇನ್ನ ಕೈಯಲ್ಲಿ ಲೇಬರ್ ಕೈಯಲ್ಲಿ ಕಳೆ ಕೀಳಿಸ್ಬೇಕು. ಕಳೆ ಕೀಳಿಸಿ ಆಮೇಲೆ ಇಳುವರಿ ಗೊಬ್ಬರ ಮತ್ತು ಅದಕ್ಕೆ ಏನೇನು ಮೆಡಿಷನ್ ಎಲ್ಲ ಮೆಡಿಕಲ್ ಎಲ್ಲ ಕೊಡ್ತಾರೆ, ಔಷಧಿ ಇದ್ರಲ್ಲೇ ಕೊಡ್ತಾರೆ. ಅದನ್ನೆಲ್ಲ ತಂದ್ಬಿಟ್ಟು ಅವಕ್ಕೆ ನಾಟಿ ಮಾಡ್ತಾ ಇರ್ಬೇಕು. ನಾಟಿ ಮಾಡಿ ಅವಕ್ಕೆಲ್ಲ ಅವಾಗ ಸೌಲಭ್ಯ ನಡೀತಾ ಇರ್ಬೇಕು, ಕಳೆ ಕೀಳಿಸ್ತಾ ಇರ್ಬೇಕು, ಗೊಬ್ಬರ ಹಾಕ್ತಾ ಇರ್ಬೇಕು. ಎಷ್ಟು ತಿಂಗಳಿಗೊಮ್ಮೆ ಕಳೆ ತೆಗಿತಾ ಇರ್ಬೇಕು? 20 ದಿನ ಬರೋದು ಬರುತ್ತೆ, ತಿಂಗಳ ಬರೋದು ಬರುತ್ತೆ, 1/2 ತಿಂಗಳ ಬರೋದು ಬರುತ್ತೆ. ಆ ತರ ಭೂಮಿ ಮೇಲೆ ಇರುವ ಅದರಿಂದ ಮಾಡ್ಕೊಂಡು ಮಕ್ಳು ಯಾವ ತರ ಸಾಕ್ತೀವಿ ಅದೇ ತರ ಶುಂಠಿ ಸಾಕ್ಬೇಕು. ಸಾಕ್ಬಿಟ್ಟು 10 ತಿಂಗಳು ಮಿನಿಮಮ್ ಅಂದ್ರೆ ಶುಂಠಿ ಭೂಮಿ ಒಳಗೆ ಇರಬೇಕು. ಆ ತರ 10 ತಿಂಗಳಲ್ಲಿ ನಮ್ಗೆ ಇಳುವರಿ ಬರುತ್ತೆ? ಇಳುವರಿ ಬರುತ್ತೆ ಅಂದ್ರೆ ಬರ್ತಾ ಇರುತ್ತೆ. ಮಿನಿಮಮ್ ಅಂದ್ರೆ ನಾವು ಓಪನ್ ಮಾಡ್ಸೋಕದನ್ನ 10 ತಿಂಗಳು ಇರ್ಬೇಕು. ಓಕೆ. ಸೊ ಇದೀಗ ಎಷ್ಟು ಅಂತರದಲ್ಲಿ ನೀವು ಮಾಡ್ಕೊಂಡಿದ್ರಾ? ಏನಾದ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು? 3 ಅಡಿ ಬೆಡ್ ಇರುತ್ತೆ, 1.5 ಅಡಿ ಕವಲೆ ಇರುತ್ತೆ. ಓಕೆ. 1.5 ಅಡಿ ಕವಲೆ ಇರೋದ್ರಲ್ಲಿ ಮಣ್ಣನ್ನ 3 ಅಡಿ ಇದ್ರ ಮೇಲೆ ಮುಚ್ಚಾಕ್ತಾ ಇರ್ಬೇಕು. ಸೊ ಇದೀಗ ಎಷ್ಟು ತಿಂಗಳದ್ದು? ಇದು ಮಿನಿಮಮ್ ಅಂದ್ರೂ ಇದು 3 ತಿಂಗಳಾಗಿದೆ. ಓಕೆ. ಸೊ ಎಷ್ಟು ಎತ್ತದವರೆಗೆ ಬರುತ್ತೆ? ಇಷ್ಟೇ ಬರೋದು, ಇಷ್ಟು ಬರುತ್ತೆ ಇಷ್ಟು. ಓಕೆ. ಇಷ್ಟೇ ಬರೋದು, ಅದು ಮೇಕ್ ಬರಲ್ಲ, ಅದು ಅಷ್ಟೇ ಬರೋದು. ಅಷ್ಟನ್ನೇ ಇದು ಮಾಡ್ತಾ ಹೋಗ್ತಾ ಇರ್ಬೇಕು. ಅದು ಬಂದ ಶುಂಠಿ ಎಲ್ಲ ಬಂದ್ಮೇಲೆ ಇದೆಲ್ಲ ಫುಲ್ಲು
ಫುಲ್ ವಯಸ್ಸಾದಂಗೆ ಇದ ಮಡ್ಕೊಂಡಂಗೆ ಆಗುತ್ತೆ. ಅವಾಗ ಶುಂಠಿ ಬಂದಿರುತ್ತೆ, ಓಪನ್ ಮಾಡಿಸಿ. ಓಕೆ, ಸೊ ಎಷ್ಟು ಬರುತ್ತೆ ಈಗ ಒಂದು ಗೆಡ್ಡೆ? ಒಂದು ಗೆಡ್ಡೆಲಿ ಇಷ್ಟಪ್ಪ ಬರುತ್ತೆ, ಇಷ್ಟಪ್ಪ ಬರುತ್ತೆ, ಇಷ್ಟಪ್ಪ ಬರುತ್ತೆ, ಅದು ಇಳುವರಿ ಮೇಲೆ ಬರುತ್ತೆ. ಓಕೆ, ಸೊ ನಾವು ಹೆಂಗ್ ನೋಡ್ಕೋತೀವಿ ಅದ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್. ಓಕೆ, ಇನ್ನು ರೋಗಗಳ ಬಗ್ಗೆ ಮಾತನಾಡೋದು, ರೋಗಗಳು ಅಂತ ಅಂದ್ರೆ ಅದು ಗೆಡ್ಡೆ ಇರುತ್ತೆ, ಅದು ಈ ತರ ಶುಂಠಿ ಗೆಡ್ಡೆ ಇದ್ದಾಗ ಅದೇನಾಗುತ್ತೆ, ಒಂಥರ ಕೊಳೆ ರೋಗ ತರ ಬರ್ತಿರುತ್ತೆ. ಅಂದ್ರೆ ನಾ ಇದಾಗಿ ಒಂಥರ ಲೊಳ್ಳೊಳ್ಳಿ ತರ ಆಗಿ ಓಪನ್ ಆಗಿ ಬಿದೋಗ್ತಾ ಇರ್ತದೆ. ಅದನ್ನ ನಾವು ಆವಾಗಲೇ ಇಮಿಡಿಯೆಟ್ಲಿ ಮೆಡಿಕಲ್ ಅಲ್ಲೇ ಔಷಧಿ ಕೊಡ್ತಾರೆ, ಔಷಧಿ ತರಬೇಕು. ಅದೇ ಅವಾಗ ಅವು ಗೆಡ್ಡೆಗೆ ಹಾಕೊಂತಿರ್ಬೇಕು, ಅದನ್ನ ಮುಟ್ಟಿ ಇನ್ನೊಂದು ಟಚ್ ಮಾಡಂಗಿಲ್ಲ, ಅದು ಎಷ್ಟಿರುತ್ತೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಮುಂದಕ್ಕೆ ಕೈ ಹಾಕ್ಬೇಕು. ಅದು ಅಷ್ಟು ಮಾತ್ರ ಮುಟ್ಲೇಬಾರ್ದು, ಒಂದೊಂದರ ಕಾಯಿಲೆ ಭಾರಿ ಭಯಂಕರ ಕಾಯಿಲೆ. ಇಲ್ಲಿ ಮುಟ್ಟಿ ಇಲ್ಲಿ ಹೋದ್ರೆ ಅದು ಶುಂಠಿ ಎಲ್ಲ ಹೋಯ್ತಾ ಇರ್ತದೆ, ಸ್ಪ್ರೆಡ್ ಆಗುತ್ತಾ? ಸ್ಪ್ರೆಡ್ ಆಗುತ್ತೆ ಎಲ್ಲ, ಅದೇ ತರ ಕೊಳ್ಳಾರಾಗ ಬಂದ್ ಬಂದ್ ಬಂದು ಉಂಟೋಗ್ತಾ ಇರ್ತದೆ. ಅದರಿಂದ ಏನ್ ಮಾಡೋದು, ಅಷ್ಟಕ್ಕೆ ಏನೇನು ಮೆಡಿಸಿನ್ ಹಾಕ್ಬಿಟ್ಟು ಅದು ಸ್ಟಾಪ್ ಮಾಡಿ ಮುಂದಕ್ಕೆ ಕೈ ಹಾಕ್ಬೇಕು, ಮುಂದೆ ಕೈ ಹಾಕ್ಬಿಟ್ಟು ಇನ್ನು ಮುಂದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದು ಬಿಟ್ಟರೆ ಇನ್ನು ಅದು ಅದನ್ನ ಟಚ್ ಮಾಡೋಂಗಿಲ್ಲ, ಟಚ್ ಮಾಡೋಂಗಿಲ್ಲ, ಅದನ್ನು ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ಇನ್ನು ಕೀಳುವಾಗಲೂ ಅಷ್ಟೇ ಅಷ್ಟು ಅದನ್ನು ಕೀಳಲ್ಲ, ಅದು ಬಿಟ್ಬಿಟ್ಟು ಚೆನ್ನಾಗಿರ್ತಿರ್ತಾರೆ. ಓಕೆ, ಸೊ ಈಗ ಶುಂಠಿ ಕೃಷಿಗೆ ನೀರು ಹೆಚ್ಚಬೇಕಾ ಏನು? ನೀರು ಹೆಚ್ಚಬೇಕು. ಸೊ ಎಷ್ಟು ದಿನಕ್ಕೊಮ್ಮೆ ಏನು ದಿನ ಹೊಡಿತಿರ್ಬೇಕು? ಮೂರು ದಿನ ಬೇಸಿಗೆ ಜಾಸ್ತಿ ಬಿಸಿಲಾದ್ರೆ ವಾರಕ್ಕೆ 3 ಸರಿ ಹೊಡಿಬೇಕು, ಮಳೆ ಇದ್ರೇನು ಬೇಡ. ಓಕೆ, ಸೊ ನಾಟಿ ಮಾಡೋದಕ್ಕೆ ಯಾವ ಟೈಮ್ ಚೆನ್ನಾಗಿದೆ ಅಂದ್ರೆ ಈಗ ಮಳೆಗಾಲ ಬೆಸ್ಟ್ ಬೇಸಿಗೆ ಕಾಲ ಬೆಸ್ಟ್? ಸಮಸ್ಯೆ ಜಾಸ್ತಿ ಮಳೆಗಾಲ ಇದ್ರೇನೆ ಇನ್ನೂ ಒಳ್ಳೇದು. ಆ ಟೈಮಲ್ಲಿ ಮಳೆ ಇರಲ್ಲ, ನಾಟಿ ಟೈಮಲ್ಲಿ ಮಳೆ ಇರಲ್ಲ, ಒಂದು ಮೀಡಿಯಮ್ ಅಲ್ಲಿ ಮಾಮೂಲಿ ನೀರಲ್ಲೆಲ್ಲ ತೇವ ಮಾಡ್ಕೊಂಡು ಮಾಮೂಲಿ ಶುಂಠಿ ನಾಟಿ ಮಾಡಿರ್ತಾರೆ. ಇವಾಗ ಮಳೆ ಬಂದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು. ಸೊ ಯಾವ್ದು ಒಳ್ಳೇದು ಮಳೆಗಾಲ? ಮಳೆಗಾಲನೇ ಒಳ್ಳೇದು. ಯಾವ್ದೊಂದಕ್ಕೂ ಮಳೆ ಅಂದ್ರೆ ಗೆಡ್ಡೆ ಈಗ ನೀರ್ ಜಾಸ್ತಿ ಆಯ್ತು ಅಂತಂದ್ರೆ ಕೊಳಿಯೋದ ಏನಿಲ್ಲ. ಅದು ಏನ್ ಮಾಡ್ಬೇಕು ಅಂದ್ರೆ ಹೊಲದೊಳಗೆ ನೀರ್ ನಿಲ್ಬಾರ್ದು, ಆಚೆ ಹೋಗ್ಬೇಕು. ನೀರ್ ನಿಂತ್ರೆ ಎಲ್ಲ ಫುಲ್ ಕೊಳ್ತೋಗ್ಬಿಡುತ್ತೆ ನೀರು. ಇದಕ್ಕೆ ಸೋಗಿಸ್ತಾ ಎಷ್ಟು ನೀರು ಕುಡಿತದೆ ಅಷ್ಟೇ ನೀರು, ನಿಂತ್ಕೊಂಡು ನೀರು ಕುಡಿಯಂಗಿಲ್ಲ, ಅದು ಹೋಗ್ತಾ ಇರ್ಬೇಕು ಆಚೆ ನೀರು. ಆ ತರ ನೀರು ಇರ್ಬೇಕು ಅದು, ಇಲ್ಲಾಂದ್ರೆ ಅದೆಲ್ಲ ಫುಲ್ ಕೊಳ್ತ ಶುಂಠಿ ಇದಾಗ. ಓಕೆ, ಸೊ ನೀವೀಗ ಕೃಷಿನೂ ಮಾಡ್ತೀರಾ ಕೂಲಿನೂ ಮಾಡ್ತೀರಾ ಅಂತಂದ್ರಲ್ಲ, ಸೊ ಯಾವ್ದು ಬೆಸ್ಟ್ ಕೃಷಿ ಬೆಸ್ಟ್? ಎಲ್ಲ ಕಷ್ಟನೇ. ಓಕೆ, ಕೂಲಿ ಅಂದ್ರೂ ಕಷ್ಟನೇ, ಕೃಷಿ ಅಂದ್ರೂ ಕಷ್ಟನೇ, ಸುಖ ಅನ್ನ ಸುಳ್ಳೆಯ, ರೈತ ಅಂದ್ಮೇಲೆ ಎಲ್ಲದೂ ಕಷ್ಟ ಅಲ್ವರ. ಅದ್ರಿಂದ ಏನೇನ್ ಬೆಳೆ ಬೆಳಿತೀರಾ ನೀವು? ನಾವು ನಮ್ ಕಡೆ ಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ. ಯಾವ ಊರ್ನೂರು ನೀವು? ನಾವು ದಿಂಡಗೂರು, ಚನ್ನರಾಯಪಟ್ಟಣ. ದಿಂಡಗೂರು ಜೋಳ ಬೆಳಿತೀವಿ, ತಡ್ನಿ ಬೆಳಿತೀವಿ, ಆಮೇಲೆ ರಾಗಿ ಬೆಳಿತೀವಿ, ಬೆಳ್ತಾ ಬೆಳಿತೀವಿ, ಎಲ್ಲ ಎಣ್ಣೆ ಒಂದು ಬೆಳಿತೀವಿ. ರೈತರಾದ್ಮೇಲೆ ಎಲ್ಲದೂ ಮಾಡ್ಲೇಬೇಕಲ್ವರ. ಬಟ್ ಕೂಲಿ ಕಷ್ಟ ಅಲ್ವಾ ಈ ತರ ಬಿಸಿ? ಏನ್ ಮಾಡ್ತೀರಾ ಇವಾಗ, ಹೊಟ್ಟೆ ತುಂಬಲೇಬೇಕು ಅಂದ್ರೆ ಮಾಡ್ಲೇಬೇಕಲ್ವರ. ಸೊ ಮನೇಲಿ ಯಾರ್ಯಾರು ಇದಾರೆ? ನಾನು, ನಮ್ಮ ಹಸ್ಬೆಂಡ್, 7 ಮಕ್ಕಳು. ಸೊ ಈಗ ಈಗ ಶುಂಠಿ ಕೃಷಿ ನಾವು ಮಾಡ್ತೀವಿ ಅಂತಂದ್ರೆ ಎಷ್ಟು ಬಂಡವಾಳ ಬೇಕಾಗುತ್ತೆ? ಈಗ ಅರ್ಧ ಎಕರೆ ನಾನು ಸ್ಟಾರ್ಟ್ ಮಾಡ್ತೀನಿ, ಎಷ್ಟು ಮಿನಿಮಮ್ ಅಂದ್ರೆ 2-2.5 ಲಕ್ಷನಾದ್ರೂ ಬೇಕು ಬಂಡವಾಳ. ಸೊ ಹಾಗಾದ್ರೆ ಅದ್ರಲ್ಲಿ ಎಷ್ಟು ನಾವು ಆದಾಯ ಮಾಡ್ಬೋದು? ಆದಾಯ ಮಾಡ್ಬೋದು. ಅದು ಶುಂಠಿ ಮೇಲೆ ಡಿಫ್ರೆಂಟ್, ರೇಟ್ ಇದ್ರೆ ತುಂಬಾನೇ ಜಾಸ್ತಿ ಸಿಗುತ್ತೆ, ಇರ್ಲಿಲ್ಲ ಅಂದ್ರೆ ನಾವು ಮಾಡಿದ ಖರ್ಚು ಸಿಗುತ್ತೆ. ಈಗ ಎಷ್ಟಿದೆ ಮಾರ್ಕೆಟ್ ಅಲ್ಲಿ? ಮಾರ್ಕೆಟ್ ಅಲ್ಲಿ ಇವಾಗ 5,500 ಇದೆ. 6,000 ಇದೆ, ಒಂದ್ಸರಿ 10,000 ಆಗುತ್ತೆ, ಒಂದ್ಸರಿ 12,000 ಆಗುತ್ತೆ, ಅವಾಗೆಲ್ಲ ಸಿಗ್ಬೋದು. ಇವಾಗೆಲ್ಲ ಫುಲ್ ಕಡಿಮೆ ಇದೆಯಲ್ಲ, ಇವಾಗ ಒಂಚೂರು ನಾವು ಮಾಡಿದ ಖರ್ಚು ಅಷ್ಟೇ. ಸೊ ಈಗ ಅರ್ಧ ಎಕರೆಗೆ ನಾವ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಫಸ್ಟ್ ಇಳುವರಿ? ಫಸ್ಟ್ ಎಕ್ಸ್ಪೆಕ್ಟ್ ಅಂದ್ರೆ ಏನಂದ ಶುಂಠಿ ಓಪನ್ ಮಾಡಿದ್ರೆ ಅದು ಮಿನಿಮಮ್ ಅಂದ್ರು ನಮ್ ಖರ್ಚು ಅನ್ಕೊಂತೀನಿ. ಈಗ 2-2.5 ಲಕ್ಷ ಖರ್ಚು ಮಾಡ್ತೀವಿ ಖರ್ಚು ಅನ್ಕೊಂತೀನಿ. ಅದ್ರ ಮೇಲೆ ಮುಂದೆ ರೇಟ್ ಸಿಕ್ಕಿದ್ರೆ ಶುಂಠಿ ರೇಟ್ ಇದ್ರೆ ಮಾತ್ರ ಸಿಕ್ತು ಅಂತ ಹೇಳ್ಕೊಂತೀವಿ, ಸಿಗ್ಲಿಲ್ಲ ಅಂದ್ರೆ ಖರ್ಚು. ಸೊ ಇದ್ರಲ್ಲಿ ಈಗ ಎಷ್ಟು ಕ್ವಿಂಟಲ್ ಬರುತ್ತೆ? ಇದರಲ್ಲಿ ಮಿನಿಮಮ್ ಅಂದ್ರೂ ಒಂದು 50-60. ಓಕೆ, 60 ಚೀಲ ಬರುತ್ತೆ. ಸೊ 60 ಚೀಲ ಅಂದ್ರೆ ಎಷ್ಟು ಆದಾಯ ಬರ್ಬೋದು ನಮ್ಗೆ? ಅದೇ ಶುಂಠಿ ರೈಟ್ ಮೇಲೆ ಡಿಫ್ರೆನ್ಸ್. ಓಕೆ, ಈಗಿನ ರೇಟ್ ಅಂತ ಅನ್ಕೊಂಡು, ಈಗಿನ ರೇಟ್ 5,000 ಅಂದ್ರೆ 5 ಲಕ್ಷ ಸಿಗುತ್ತೆ. ಸಿಗುತ್ತೆ. ಸೊ ಅದ್ರಲ್ಲಿ ಖರ್ಚೆಲ್ಲ ತೆಗಿಬೇಕಾಗುತ್ತೆ, ಒಂದ್ 2 ಲಕ್ಷ ಖರ್ಚು ಅಂತ ತೆಗೆದ್ರೆ 3 ಲಕ್ಷ ಸಿಗುತ್ತೆ. ಓಕೆ, ಸೊ ನಿಮ್ಗೆ ಕೃಷಿಯಲ್ಲಿ ಏನಾದ್ರು ಫ್ಯೂಚರ್ ಪ್ಲಾನ್ ಇದೆಯಾ, ಏನಾದ್ರು ಕನ್ಸ್ ಇದೆಯಾ, ಈ ತರ ಏನಾದ್ರು ಮಾಡ್ಬೇಕು? ನಾವು ಆತರ ಎಲ್ಲ ಮೇಂಡಿ ಅದೆಲ್ಲ ಶೇರ್ ಇದ್ ಮಾಡ್ಕೊಂಡಿಲ್ಲ, ರೈತರ ತರ ಕೆಲಸ ಮಾಡ್ಬೇಕು. ಸೊ ಈಗ ಶುಂಠಿಲಿ ಏನಾದ್ರು ತಳಿ ಏನಾದ್ರು ಇದೆಯಾ? ಇಲ್ಲ, ನಾರ್ಮಲ್ ಆಗಿ ಈಗ ನಾವು ಅಂಗಡಿಗೆ ಹೋಗಿ ಶುಂಠಿ ಅಂತ ಅದೇ ಅದನ್ನೇ ನಾಟಿ ಮಾಡೋದು. ಈಗ ನಾವು ಶುಂಠಿ ಕೃಷಿ ಮಾಡಿದ್ವಿ ಒಂದು ವರ್ಷಕ್ಕೆ, ಅದಾದ್ಮೇಲೆ ಬೇರೆ ಬೆಳೆನ ಹಾಕ್ಬೋದು ಅಥವಾ ಶುಂಠಿನೇ ಹಾಕ್ಬೇಕಾ ಇಲ್ಲಿ? ಇಲ್ಲ, ಶುಂಠಿ ಹಾಕಂಗಿಲ್ಲ ಇನ್ನ. ಓಕೆ, ಒಂದೇ ಸರಿ ಆಮೇಲೆ ಈ ಭೂಮಿಲಿ ಬೇರೆ ಬೆಳೆಯಂಗಿಲ್ಲ? ಬೇರೆ ಬೆಳಿಬಹುದು, ಶುಂಠಿ ಬೆಳೆಯಕ್ಕಾಗಲ್ಲ. ಮಿನಿಮಮ್ ಅಂದ್ರೂ ಇದು ಶುಂಠಿ ಮತ್ತೆ ಬೆಳೆಯೋದಕ್ಕೆ 3-4 ವರ್ಷ ಕಳಿಬೇಕು. ನೆಲ ಅಂಶ ಖಾರ ಇರುತ್ತಲ್ಲ, ಶುಂಠಿ ಬರಲ್ಲ. ಬೇರೆ ಏನ್ ಬೆಳೆ ಬೆಳಿಬಹುದು? ರಾಗಿ ಬೆಳಿಬಹುದು, ಜೋಳ ಬೆಳಿಬಹುದು, ತಡ್ನಿ ಬೆಳಿಬಹುದು, ಬೇರೆ ಏನಾದ್ರೂ ಬೆಳಿಬಹುದು, ಶುಂಠಿ ಮಾತ್ರ ರಿಪ್ಲೈ ಹಾಕಂಗಿಲ್ಲ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಶುಂಠಿ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರು. ಆನ್ ದಿ ವೇ ಹೋಗ್ತಾ ನಾವು ನೋಡಿದ್ವಿ, ಆ್ಯಂಡ್ ಮಾತಾಡಲ್ಲ ಅಂದ್ರು ಬಟ್ ಮಾತಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಶುಂಠಿ ಕೃಷಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟರು. ಸೊ ಅರ್ಧ ಎಕರೆ ಇದ್ರೂ ಸಾಕು, ಇದರಲ್ಲಿ ನಾವು ಕೃಷಿ ಮಾಡಿ ಸಕ್ಸಸ್ ಆಗ್ಬೋದು. ಸೊ ನಾವು ಹಾಕಿರೋ ಬಂಡವಾಳ ಅಂತೂ ಪಕ್ಕಾ ಬರುತ್ತೆ, ಅದಕ್ಕೂ ಜಾಸ್ತಿ ಅಂತಂದ್ರೆ ಒಂದು 5 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ಹೇಳಿದ್ರು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ
ಹಾಜರಿರ್ತೀನಿ. ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ರೈತ ಆಗ್ಬೋದು, ಉತ್ತಮ ಆದಾಯವನ್ನ ಗಳಿಸಬಹುದು. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಡ ಬೈ ಬೈ.